ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳಾ ಚೇತನ್. ವೀಕ್ಷಕರೇ, ಯೂಶ್ವಲಿ ನಾವು ತುಂಬ ಪ್ಲೇಸಸ್ಗಳನ್ನ ನೋಡ್ತೀವಿ, ವ್ಲಾಗ್ಸ್ ಮಾಡ್ತೀವಿ. ಆದರೆ ನಮ್ಮದೇ ಆದಂಥ ಯಲಹಂಕದಲ್ಲಿ ಸೈಕ್ಲಿಂಗಾಗಿ ಮಾಡಿರೋವಂಥ ಒಂದು ರೋಡಲ್ಲಿ ಸುತ್ತ ಇರೋವಂಥ ವಾಲಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ರೋಡ್ ಹತ್ರ ಒಳ್ಳೆಯ ಪೇಂಟಿಂಗ್ ಮಾಡಿದ್ದಾರೆ, ಒಂದು ಸುಂದರವಾದ ಅದ್ಭುತ ಕಲೆಯನ್ನು ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಒಮ್ಮೆ ನೀವು ವಿಸಿಟ್ ಕೊಡಿ. ಆ ರೋಡಲ್ಲಿ ವಾಕಿಂಗ್ ಮಾಡೋದಕ್ಕೆ ಈವ್ನಿಂಗು ಒಳ್ಳೆಯ ಪ್ಲೇಸ್ ಕೂಡ, ತುಂಬ ಕಾಮ್ ಆಗಿದೆ. ಇಲ್ಲಿ ನೋಡ್ಬೋದು ಯಲಹಂಕದ ಈಜುಕೊಳ. ಅಂದರೆ ನಾವು ಆಲ್ಮೋಸ್ಟ್ ಯಲಹಂಕ ಈಜುಕೊಳದಲ್ಲಿ ಹೇಗೆ ಅಂದರೆ 100 ರುಪೀಸ್ ಪರ್ ಹೆಡ್, ಸೊ ಮಿನಿಮಮ್ 2 to 3 hours ನೀವು ಅಲ್ಲಿ ಸ್ವಿಮ್ಗೆ ಹೋಗ್ಬೋದು. ಹಾಗೆ ಅಲ್ಲಿನ ಸುತ್ತಮುತ್ತಲಿನ ಕೆಲವು ಪ್ಲೇಸಸ್ಗಳನ್ನ ಎಲ್ಲ ಬಿಡಿಸಿದ್ದಾರೆ. ಹಾಗೆ ನಮ್ಮ ಊರು ಸ್ವಚ್ಛ ನಾಡು ಅನ್ನುವಂಥ ಒಂದು ಥೀಮ್ ಇಟ್ಕೊಂಡು ಕಸಗಳನ್ನ ನೀಟಾಗಿ ಬೇರ್ಪಡಿಸಿ, ಹಸಿ ಕಸ ಮತ್ತು ಒಣ ಕಸವನ್ನು ಸಪ್ರೇಟಾಗಿ ಹಾಕಿ ಅನ್ನೋವಂಥ ಒಂದು ಲೋಗೋವನ್ನು ಇಟ್ಟು ಕೂಡ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹಾಗೆ ಮೇಂಟೈನ್ ಮಾಡಬೇಕು, ಅದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಲ್ವಾ? ವೀಕ್ಷಕರೇ, ನೀವೊಮ್ಮೆ ಟೈಮ್ ಮಾಡಿಕೊಂಡು ಈವ್ನಿಂಗ್ ಫ್ರೀ ಇದ್ದಾಗ ಇಲ್ಲಿ ಹೋಗಿ, ತುಂಬ ಚೆನ್ನಾಗಿದೆ, ಕಾಮ್ ಆಗಿದೆ ಪ್ಲೇಸು. ನೋಡ್ಬೋದು ಇದು ಹೊಯ್ಸಳ ಗ್ರೌಂಡ್ ಅಂದ್ಬಿಟ್ಟು, ಇದು ನಮ್ಮ ಸುತ್ತಮುತ್ತಲಿನ ಯಲಹಂಕದಲ್ಲೇ ಇರೋದು. ಹಾಗೆ ಇನ್ನು ಮುಂದೆ ಬಂದರೆ ಗಣೇಶ, ಹಾಗೆ ನಮ್ಮ ಸಂದೀಪ್ ಉನ್ನಿಕೃಷ್ಣನವರ ರೋಡು. ಆ್ಯಕ್ಚುಲಿ ಡಬಲ್ ರೋಡ್ ಇದು ಅಂತ ಕೂಡ ಹೇಳ್ತಾರೆ. ಸೊ ಸಿಗ್ನಲಿಂದ ಆಲ್ಮೋಸ್ಟ್ ಡೈರಿ ಸರ್ಕಲ್ವರೆಗೂ ಸಂದೀಪ್ ಉನ್ನಿಕೃಷ್ಣನ್ ರೋಡ್ ಅಂತ ಹೇಳ್ತಾರೆ. ಇದು ನಮ್ಮ ವೀರ್ ಸಾವರ್ಕರ್ ಬ್ರಿಡ್ಜ್ ಕೂಡ. ಸೊ ರೀಸೆಂಟಾಗಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ನೋಡ್ಬೋದು ಇದು ನಮ್ಮ ಹಂಪಿಯ ವಿರೂಪಾಕ್ಷ ದೇವರು ಕೂಡ, ತುಂಬ ಚೆನ್ನಾಗಿ ಬಿಡಿಸಿದಾರಲ್ಲ, ಅದನ್ನು ನೋಡಿದ್ರೆ ಹಾಗೆ ಅನಿಸೋದೇ ಇಲ್ಲ. ಸೊ ಇಲ್ಲಿ ಕರಗ ದೇವ್ರ ಪೂಜೆ ಮಾಡೋದಕ್ಕೆ, ಆ್ಯಕ್ಚುಲಿ ನನಗೆ ಕರಗ ಅಂತ ಅನಿಸುತ್ತೆ, ಅದೇನು ಅಂತ ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ನಮ್ಮ ನಂದಿ ಹಿಲ್ಸ್. ಯಲಹಂಕ ಅಂದರೆ ಆಲ್ಮೋಸ್ಟ್ ಫೇಮಸ್ ದೊಡ್ಡಬಳ್ಳಾಪುರ ಯಲಹಂಕ ಅಂತ ಅಂದರೆ ಫಸ್ಟು ನಾವು ನೆನಪು ಮಾಡ್ಕೊಳ್ಳೋದೇ ನಂದಿ ಹಿಲ್ಸು. ಸೊ ಇದು ನಮ್ಮ ನಂದಿ ಹಿಲ್ಸು. ಹಾಗೆ ನೋಡ್ಬೋದು ಲೈಟಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಹಾಗೆ ಇದು ವೀರ್ಗಾಸೆ ಅಂತ ಅನಿಸುತ್ತೆ. ಸೊ ಮೇ ಬಿ ಅದು ವೀರ್ಗಾಸೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದು ವೀರ್ಗಾಸೆಯ ಮೇಕಪ್ಪು, ಹಾಗೆ ಹಂಪಿಯ ಫೋಟೋಗಳು ಎಲ್ಲವನ್ನು ಬಿಡಿಸಿದ್ದಾರೆ ನೋಡಿ. ಎಷ್ಟೊಂದು ನಮ್ಮ ಟ್ರೆಡಿಷ್ನಲ್ ವೆರೈಟಿ ಆಫ್ ಇದು ಡಮರುಗ, ತಮಟೆ, ಈ ರೀತಿ ಎಲ್ಲ ಡೋಲು, ಈ ರೀತಿ ಎಲ್ಲವನ್ನು ಬಿಡಿಸಿದ್ದಾರೆ, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ವಾ? ಇದು ಜೋಗ್ತಿ ಅಮ್ಮ ಅಂತ ಹೇಳ್ತಾರೆ, ಅವರು ತಲೆ ಮೇಲೆ ಎಲ್ಲಮ್ಮ ದೇವ್ರನ್ನ ಹೊತ್ಕೊಂಡು ಬರೋ ಅಂತಹ ಒಂದು ಫೋಟೋಗಳು, ಇವೆಲ್ಲವನ್ನು ಬಿಡಿಸಿದ್ದಾರೆ. ಹಾಗೆ ನಮ್ಮ ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಅಂದರೆ ನೇಗೇರ್ ರೋಡು ಅಂತಲೇ ಒಂದು ಫೇಮಸ್ ಇದೆ. ಸೊ ಅಲ್ಲಿ ಬಟ್ಟೆ ನೇಯುವಂಥ ಕೆಲಸ ನಡೆಯುತ್ತೆ. ಸೊ ಹಾಗೆ ಇಲ್ಲಿ ಮಜ್ಜಿಗೆ ಮಾಡುವಂಥ ಕೆಲವು ಫೋಟೋಗಳು, ನಮ್ಮ ಟ್ರೆಡಿಷ್ನಲ್ ವೇಸ್ ಇವೆಲ್ಲ ಅಲ್ವಾ? ಸೊ ನವಿಲು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದನ್ನೆಲ್ಲ ಒಮ್ಮೆ ವಿಸಿಟ್ ಕೊಡಿ, ತುಂಬ ಕಾಮ್ ಆಗಿದೆ, ರಿಲ್ಯಾಕ್ಸಿಂಗ್ ಆಗಿದೆ. ಸೊ ನಿಮಗೆ ಖುಷಿ ಆಗುತ್ತೆ, ನೀವು ಹೋಗಿ ಈವ್ನಿಂಗ್ ಸ್ಪೆಂಡ್ ಮಾಡಿದ್ದಂತೂ ನಿಮಗೆ ವರ್ತಿ ಅಂತ ಅನಿಸುತ್ತೆ. ಇದು ನಮ್ಮ ಯಲಹಂಕ ಏರ್ಪೋರ್ಟ್ಸು ಮತ್ತು ಮಹಿಷಾಸುರ. ಆ್ಯಕ್ಚುಲಿ ಮೈಸೂರಲ್ಲೂ ಮಹಿಷಾಸುರ ಇದೆ, ಇಲ್ಲಿ ವಿದ್ಯಾರಣ್ಯಪುರ ಹತ್ರ ಕೂಡ ಒಂದು ಪ್ಲೇಸ್ ಇದೆ. ಸೊ ವಿಸಿಟ್ ಕೊಡಿ, ಇದು ಹಳ್ಳಿ ಮನೆ ಈ ಥರ ಇದೆ. ಸೊ ಹಳ್ಳಿ ಮನೆ ಹೋಟೆಲ್ ಕೂಡ ಇರ್ಬೋದು, ಅಥವಾ ಇದಕ್ಕೆ ಇನ್ನೊಂದು ಏನೋ ಹೆಸರು ಹೇಳ್ತಾರೆ, ಅದು ನನಗೆ ಕ್ಲಿಯರಾಗಿ ನೆನಪಿಲ್ಲ. ಸೊ ಹಾಗೆ ನೋಡಿ, ಗುಬ್ಬಚ್ಚಿಗಳು ಇವಾಗ ನಶಿಸಿ ಹೋಗ್ತಾ ಇದ್ದಾವೆ. ಸೊ ಗುಬ್ಬಚ್ಚಿಯ ಫೋಟೋವನ್ನು ಬಿಡಿಸಿದ್ದಾರೆ. ಹಾಗೆ ಮನೆ, ಪುಟ್ಟದಾದಂಥ ಒಂದು ಕುಟುಂಬ, ಹಾಗೆ ಆನೆಗಳು, ಎಷ್ಟು ಚೆಂದ ಇದೆ ಅಲ್ವಾ? ನೋಡೋದಕ್ಕೆ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಅಲ್ವಾ? ಸೊ ಒಮ್ಮೆ ಭೇಟಿ ಕೊಡಿ, ನಿಮಗೂ ಖುಷಿಯಾಗುತ್ತೆ ನೋಡಿ. ಬೀಸೋ ಕಲ್ಲು, ನಾವು ಹಿಂದಿನ ಕಾಲದಲ್ಲಿ ರಾಗಿ, ಅಕ್ಕಿ ಇದನ್ನೆಲ್ಲ ಅಲ್ಲೇ ಬೀಸ್ತಾ ಇದ್ವಿ. ಹಾಗೆ ಮರಗಳನ್ನು ಕಡಿಬೇಡಿ ಅನ್ನೋವಂಥ ಒಂದು ಥೀಮ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೋಸ್ಟು. ಹಾಗೆ ಒಟ್ಟು ಕುಟುಂಬ ಬಾವಿಯಲ್ಲಿ ನೀರು ಸೇರ್ತಾ ಇರೋವಂತಹ ಒಂದು ಫೋಟೋ, ಈ ಎಲ್ಲ ಚಿತ್ರಣಗಳನ್ನು ನೀವಿಲ್ಲಿ ನೋಡ್ಬೋದು. ಹಾಗೆ ಕುಸ್ತಿ ಮಾಡುವಂಥ ಒಂದು, ಅದು ಹಿಂದಿನ ಟ್ರೆಡಿಷನ್ ನಮ್ಮದು, ಆ್ಯಕ್ಚುಲಿ ಮಲ್ಲಯುದ್ಧ ಕುಸ್ತಿ ಯುದ್ಧ ಅಂತೀವಲ್ವ, ಸೊ ಅದು ಆ ಫೋಟೋವನ್ನು ಕೂಡ ಬಿಡಿಸಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಕರಗದ ಚಿತ್ರಣ ಇದೆ, ಮತ್ತು ರಥದ ಚಿತ್ರಣ ಇದೆ. ಹಿಂದೆ ಆವಾಗ ಏನಾದರೂ ವಿಷಯ ಆದರೆ ತಮಟೆ ಸಾರ್ತಾಯಿದ್ರು, ಆ ಇದು ಕೂಡ ಹೋಯಿತು. ಹೀಗೆ ಹಲವಾರು ಕಲೆಗಳನ್ನು ಇಲ್ಲಿ ಬಿಡಿಸಿದ್ದಾರೆ, ತುಂಬ ಚೆನ್ನಾಗಿದೆ, ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಹಾಗೆ ಉತ್ತರ ಕರ್ನಾಟಕ ಸೈಡ್ ಇರೋ ಅಂತಹ ಪಟ್ಟದಕಲ್ಲು, ಬಾದಾಮಿ, ಈ ಎಲ್ಲ ಫೋಟೋಗಳನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಹಾಗೆ ಹಲವಾರು ರೀತಿಯ ಪಕ್ಷಿಗಳನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಹಾಗೆ ಈ ರೋಡನ್ನು ನೋಡ್ಬೋದು ನೀವು. ಆ್ಯಕ್ಚುಲಿ ಈ ರೋಡ್ ಅಂತೂ ಸೈಕ್ಲಿಂಗೇ ಇರೋದು, ಒಂದು ಸೈಡ್ ಫುಲ್ ವಾಕಿಂಗ್ ಮಾಡೋದಕ್ಕಿದೆ, ಇನ್ನೊಂದು ಕಡೆ ಸೈಕ್ಲಿಂಗ್ ಅವ್ರಿಗಿದೆ. ತುಂಬ ಚೆನ್ನಾಗಿದೆ ನೋಡಿ, ನಮ್ಮ ಮೈಸೂರು ಅರಮನೆ ಚಿತ್ರಣವನ್ನು ಕೂಡ ಬಿಡಿಸಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಅಲ್ಲೇ ಹೋಗಿ ನೋಡಿದ್ವೇನೋ ಅನ್ನೋಷ್ಟು ಖುಷಿಯಾಗುತ್ತೆ. ಇದು ನಮ್ಮ ಜೋಗ ಜಲಪಾತ. ಸೊ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು.
ಆದಷ್ಟು ನೀವು ಈವ್ನಿಂಗ್ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ ಇದಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಬಾದಾಮಿಲಿರೋವಂಥ ಮೇನ್ ಬಸ್ತಿ. ಆ್ಯಕ್ಚುಲಿ ಸುದೀಪ್ ಅವ್ರದ್ದೊಂದು ಫಿಲಮಲ್ಲಿ ಇಲ್ಲೇ ಹಾಡು ನಡೆದಿದೆ. ಇದಂತೂ ಶೃಂಗೇರಿಯ ಶಾರದಾ ಪೀಠ, ಇದು ಕೊಡಗು ಲಾಂಛನ. ಲಾಂಛನಗಳಂತೂ ತುಂಬ ಚೆನ್ನಾಗಿದೆ. ಸೊ ಬಹುಮನಿ ಸುಲ್ತಾನರ ಲಾಂಛನವನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ವಾ. ಮೈಸೂರಿನ ಲಾಂಛನ, ಎರಡು ತಲೆಯ ಗರುಡ, ನಮ್ಮ ಮೈಸೂರಿನ ಲಾಂಛನ, ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಕದಂಬರ ಲಾಂಛನ. ಹಾಗೆ ಇನ್ನೂ ಮುಂದೆ ಬಂದರೆ ಇಲ್ಲಿ ಕಾಲಚೂರ್ಯರ ಲಾಂಛನವನ್ನು ಕೂಡ ಬಿಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ಬೋದು ಚಾಲುಕ್ಯರ ಲಾಂಛನವನ್ನು ಬಿಡಿಸಿದ್ದಾರೆ. ಎಷ್ಟು ಕ್ಲಿಯರಾಗಿ ಬಿಡಿಸಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆ ಹಲವಾರು ಲಾಂಛನ, ನಮ್ಮ ವಿಜಯನಗರದ ಲಾಂಛನವನ್ನು ಇಲ್ಲಿ ಬಿಡಿಸಿದ್ದಾರೆ, ಹಾಗೆ ಗಂಗರ ಲಾಂಛನ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಹಳೆಬೀಡನ್ನು ನೋಡ್ಬೋದು, ಎಷ್ಟು ಸುಂದರವಾಗಿ ಬಿಡಿಸಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿದೆ. ಸೊ ಈ ಹಳೆ ಕಾಲದ ಫೋನ್ಗಳು, ಗ್ರಾಮಾಫೋನ್ಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿಡ್ಕೊಂಡಿರೋವಂತಹ ಒಂದು ಚಿತ್ರಣ. ಹಾಗೆ ಹಳೆ ಕಾಲದ ಶಾಲೆಗಳು ಮತ್ತು ಹಳ್ಳಿಕಟ್ಟೆ, ಹಾಗೆ ನಮ್ಮ ಕರ್ನಾಟಕದ ಕನ್ನಡಾಂಬೆ. ಸೊ ಎಲ್ಲ ಎಷ್ಟು ಸುಂದರವಾಗಿದೆ ಅಲ್ವಾ, ಇಲ್ಲಿ ತಾಯಿ ಮಗಳನ್ನು ರೆಡಿ ಮಾಡ್ತಿರೋದು ಅಂತ ಅನಿಸುತ್ತೆ. ಸೊ ಇದು ದುಷ್ಯಂತರ ಮತ್ತು ಶಕುಂತಲಾ ದೇವಿಯ ಚಿತ್ರಣ. ಹಾಗೆ ಹೂ ಕಟ್ತಾ ಇರೋದು, ಇಲ್ಲಿ ತರಕಾರಿ ಮಾರ್ತಾ ಇರೋವಂಥದ್ದು, ಹಾಗೆ ಇಲ್ಲಿ ಅಡುಗೆ ಮಾಡ್ತಾ ಇರೋದು ಒಂದು ಹೆಣ್ಮಗಳು, ಅದು ಒಲೆಯಲ್ಲಿ. ಸೊ ಇಷ್ಟು ಸುಂದರವಾಗಿದೆ ಚಿತ್ರಣ ಅಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದರೆ ಅಕ್ಕ ತಂಗಿ ಕೊಳ ಅಂತ ಹೇಳ್ತಾರೆ. ಸೊ ಅದು ಅನಿಸುತ್ತೆ. ಹಾಗೆ ಇದು ನಮ್ಮ ಸಾಂಪ್ರದಾಯಿಕ ಮದುವೆ ಮಾಡುವಂಥ ಒಂದು ರೀತಿಯ ವಿಧಿವಿಧಾನ ಇದೆ. ಇಲ್ಲಿ ಮೇ ಬಿ ಇದು ಫಿಶ್ ಮಾರ್ತಾ ಇರೋದು ಅಥವಾ ಎಲೆ ಅಡಿಕೆ ಮಾರ್ತಿರೋದು ಅಂತ ಅನಿಸುತ್ತೆ. ಮತ್ತು ಇದು ನಮ್ಮ ಕಬಡ್ಡಿ ಆಡ್ತಾ ಇರೋವಂಥ ಒಂದು ಚಿತ್ರಣ. ಸೊ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಒಮ್ಮೆ ಆದಷ್ಟು ಟೈಮ್ ಮಾಡಿಕೊಂಡು ಜಸ್ಟ್ 5 ಮಿನಿಟ್ಸ್ ವಾಕು. ಇದು ನಮ್ಮ ನಾಡಗೌಡ ಕೆಂಪೇಗೌಡರು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಂಪೇಗೌಡರ ಚಿತ್ರಣ. ಸೊ ನಮ್ಮ ಬೆಂಗಳೂರಿನ ಕಟ್ಟಿದಂತಹ ಕೆಂಪೇಗೌಡರ ಚಿತ್ರಣ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಹೂವಿನ ಗಿಡಗಳು, ಹಾಗೆ ತರಕಾರಿಗಳು, ಮತ್ತು ರೈತ ಹೊಲ ಉಳ್ತಾ ಇರೋದು ಎಲ್ಲ ಚೆನ್ನಾಗಿದೆ. ಸೊ ಹಾಗೆ ನಮ್ಮ ಸುಂದರವಾದ ಯಲಹಂಕ ಅಂತೂ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೀವು ಇನ್ನೊಮ್ಮೆ ನೋಡ್ಬೋದು ಇಲ್ಲಿ ಲೈಟಿಂಗು, ಇಲ್ಲಿ ತುಂಬ ಫಾಸ್ಟಾಗಿ ತೋರಿಸಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿದೆ, ವಾಕ್ ಹೋಗೋರ್ಗಂತೂ ತುಂಬ ಚೆನ್ನಾಗಿದೆ. ಸೈಕ್ಲಿಂಗ್ ಅವರಂತೂ ಮಸ್ತ್ ಎಂಜಾಯ್ ಮಾಡ್ತಾರೆ, ತುಂಬ ಪೀಸ್ಫುಲ್ ಆದಂಥ ಪ್ಲೇಸು. ಸೊ ಒಮ್ಮೆ ಫ್ರೀ ಮಾಡಿಕೊಂಡು ಈ ಪ್ಲೇಸ್ಗೆ ಬನ್ನಿ, ಹಾಗೆ ವಿಸಿಟ್ ಕೊಡಿ, ಮತ್ತು ನೀವು ಮಸ್ತ್ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಗೆಳೆಯರೊಂದಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಈ ರೀತಿಯ ಸಪೋರ್ಟನ್ನು ಮಾಡಿ. ಹಾಗೆ ವೀಕ್ಷಕರೇ, ಫ್ರೀ ಆದಾಗ ಒಮ್ಮೆ ಇಲ್ಲಿ ಬನ್ನಿ. ಬಟ್ ಕಸವನ್ನಂತೂ ಎಲ್ಲೂ ಮಾಡಬೇಡಿ, ಏಕೆಂದರೆ ತುಂಬ ನೀಟಾಗಿದೆ. ಸೊ ನೀವು ಆ ರೀತಿಯೇ ಎಂಜಾಯ್ ಮಾಡಿಕೊಂಡು ಈ ಪ್ಲೇಸ್ನ ಹೋಗಿ. ಹಾಗೆ ನೀವು ಇಲ್ಲಿ ಕೂತ್ಕೋಬೋದು ಕೂಡ, ನಿಮಗೆ ಕೂತ್ಕೊಳ್ಳೋದಕ್ಕೂ ಕೂಡ ಚೇರ್ಸ್ ಎಲ್ಲ ಇದೆ. ಸೊ ಇನ್ ಕೇಸ್ ನೀವು ವಾಕ್ ಬಂದಾಗ ಟಯರ್ಡ್ ಆದ್ರಿ ಅಥವಾ ನೀವು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದರೂ ಕೂಡ ಇಲ್ಲೆಲ್ಲ ಚೇರ್ಸ್ ಇದೆ. ಸೊ ಆರಾಮ್ಸೆ ಕೂತ್ಕೋಬೋದು.
ಸೊ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಂತ. ಸಂದೀಪ್ ಉನ್ನಿಕೃಷ್ಣನ್ ರೋಡ್ ಪಕ್ಕ ಮಾಡಿರೋವಂಥ ಈ ಲೈಟಿಂಗ್ಸು ಹಾಗೆ ಪೇಂಟಿಂಗ್ಸ್ ಅಂತೂ ಮಸ್ತ್ ಎಂಜಾಯ್ ಮಾಡ್ತೀರಾ. ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಹಾಗೆ ನಿಮಗೆ ಈ ಪ್ಲೇಸ್ ಇಷ್ಟ ಆದರೆ, ಹಾಗೆ ನಾವು ಮಾಡಿರೋವಂಥ ಇಂದಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.